ಗುತ್ತಿಗೆದಾರರು ಅಜ್ಜಯ್ಯನ ಮುಂದೆ ಆಣೆ ಪ್ರಮಾಣಕ್ಕೆ ಒತ್ತಾಯಿಸಿದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ನುಣ್ಚಿಕೊಳ್ತಿದ್ದಾರೆ ಅಂತ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಕಿಚಾಯಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಏನ್ ಪಂಚ್ ಗುರುನಲ್ಲಿ ಎಲ್ಲಿ ಬೇಕಾದ್ರೂ ಕೊಡ್ಲಿ, ಎಲ್ಲಿಗೆ ಬೇಕಾದ್ರೂ ಸಿಬಿಐ ಕೊಡ್ತಾರ, ಐಟಿ ಕೊಡ್ತಾರ, ಇಡಿ ಕೊಡ್ತಾರ, ಲೋಕಾಯುಕ್ತ ಕೊಡ್ತಾರ, ಎಲ್ಲೆಲ್ಲಿ ಕೊಡ್ಬೇಕು ಪಾಪ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಕೊಡ್ಲಿ. ಅದಕ್ಕೆ ಒಂದೊಂದು ಕಮಿಟಿ ಹಾಕೊಳ್ಳಿ, ಒಬ್ಬೊಬ್ಬರ ಮೇಲೆ ಒಂದು ಹಾಕೊಳ್ಳಿ, ಏನ್ ಬೇಕ ಮಾಡ್ಲಿ. ವೆಲ್ಕಮ್, ಕಮ್ 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 ಅಂತ ಕರೀರಿ, ವೆಲ್ಕಮ್ ಅಂತ ಕರೀರಿ, ಕಮ್ 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 ವೆಲ್ಕಮ್. ಆದ್ರೆ ಇವ್ರು ವೆಲ್ಕಮ್ ಹೇಳಿ ಆರ್ಡರ್ ಮಾಡ್ಲಿ. ಇವ್ರಿಗೇನಾರ ಏನ್ ತಾಕತ್ತು ದಮ್ಮು ಏನೇನು ಹೇಳ್ತಿರಲ್ಲ ಎಲ್ಲ ಇದ್ರೆ ತೋರ್ಸ್ಲಿ. ಏನಾರ ಇದ್ರೆ ಇವ್ರು ಸಿದ್ದರಾಮಯ್ಯ ಹೇಳ್ತಿರ್ತಾರಲ್ಲಪ್ಪ ಎಲ್ಲದ್ದು ಬಹಳ ಸತ್ಯವಂತ, ನಾನು ಪ್ರಾಮಾಣಿಕ ಪಾಪ. ಇವರನ್ನು ಬಹಳ ಪ್ರಾಮಾಣಿಕ ಅಜಯ್ನ ಹತ್ರ ಎಲ್ಲದಕ್ಕೂ ಹೋಗ್ತಾರೆ ಪಾಪ. ಇದಕ್ಕೂ ಹೋಗ್ಲಿ, ಪ್ರಮಾಣ ಮಾಡ್ಲಿ. ಅವ್ರು ಕೇಳ್ತಿರೋದು ಏನ್ ನೀವು ನಂಬುವಂತ ಅಜಯ್ನ ಹತ್ರ ಬರೋಣ ಬರಪ್ಪ, ನೀವು ಸತ್ಯವಂತ ಹೇಳ್ತಿದ್ದಿಲ್ಲ ನಿವೃತ್ತಿ ತೋಳ್ತೀನಿ ಅಂತ ಹೇಳ್ತೀನಿ. ಬರೀ ಲೋಕಾಯುಕ್ತ ಕೊಟ್ರೆ ಹಾಕಪ್ಪ, ಲೋಕಾಯುಕ್ತ ಕೊಟ್ಟು ಈಗ್ಲೇ ಹಾಕಪ್ಪ, ಬೆರ್ದಾಡ್ ಓಡಾಡ್.